ಸರ್ಕಾರಿ ಭಕ್ತ ವರ್ಗ ಭಕ್ತಿಯಿಂದ ಶ್ರದ್ಧೆಯಿಂದ ಸಹಭಾಗದಲ್ಲಿ ಸಂಕಲ್ಪಿಸಿಕೊಂಡಿರತಕ್ಕಂತಹ ಒಂದು ಸೇವೆ ಅಲ್ವಾ. ಪೂರ್ವಾರ್ಥವಾಗಿ ಸ್ಥಳಭಾಗದಲ್ಲಿ ನನ್ನ ಭಕ್ತ ಸಂಸಾರ ಶಿಶು ಮಗಳ ವಿಚಾರಾರ್ಥವಾಗಿ ಸಂಬಂಧದ ವಿಚಾರಾರ್ಥವಾಗಿ ಹಿಂದೆ ಸಂಕಷ್ಟ ಒದಗಿದಾಗ ಸಾನ್ನಿಧ್ಯಕ್ಕೊಂದು ಬಾರದಾನ ಸೇವೆ ಅಲ್ವಾ. ಇದನ್ನು ನಿಯೋಜಿಸಿಕೊಂಡಂತಹ ವಿಚಾರ, ನಿಯೋಜಿಸಿಕೊಂಡ ನಂತರ ಸಾನ್ನಿಧ್ಯ ಮಾರ್ಗ ಸೂಚಿಸಿದ್ದುಂಟು. ಭಕ್ತ ಕುಟುಂಬಕ್ಕೆ ಶ್ರೇಯಸ್ಸಾಗಬೇಕು, ಮುಂದೆ ಸತ್ಸಂತಾನ ಪ್ರಾಪ್ತವಾಗಬೇಕು, ಇರುವಂತಹ ಸಂಕಷ್ಟಗಳು ನಿವಾರಣೆಯಾಗಬೇಕು. ಹಾಗೆಯೇ ಸ್ಥಳಭಾಗ ಕೊಟ್ಟಂತಹ ವಾಕ್ಯದಂತೆ ಸನ್ನಿಧಾನ ಎನ್ನತಕ್ಕಂತಹ ಶಕ್ತಿ ಭಕ್ತ ಕುಟುಂಬಕ್ಕೆ ಅನುಗ್ರಹಿಸಬೇಕು ಎನ್ನುವಂತಹ ಸದ್ಭಾವನೆ, ಮುಂದೆ ಸತ್ಸಂತಾನ ಪ್ರಾಪ್ತವಾಗಬೇಕು ಅಲ್ವಾ. ಇದನ್ನೆಲ್ಲ ಜವಾಬ್ದಾರಿಯುತವಾಗಿ ಭಕ್ತ ಕುಟುಂಬ ಇವತ್ತು ತನ್ನ ಸನ್ನಿಧಾನಕ್ಕೆ ಸಂದಾಯಪಡಿಸುವಂತಹ ವಿಚಾರವನ್ನು ನಿರ್ಣಯಿಸಿಕೊಂಡಿದೆ. ಆದರೆ ನನ್ನ ಸೇವೆಯೇನೋ ಸಂದಾಯ ಆಯಿತು ಬ್ರಹ್ಮ ಕುಟುಂಬ, ದೇವಿಸ್ಥಳಕ್ಕೆ ಇಟ್ಟದ್ದು ಅಥವಾ ಬ್ರಹ್ಮನ ಸಾನ್ನಿಧ್ಯಕ್ಕೆ ಇಟ್ಟಂತಹ ವಿಚಾರ ಏನಾದರೂ ಉಂಟಾ? ಒಂದು ಗಂಟೆ ಸಮರ್ಪಣೆ ವಿಚಾರ ಎಲ್ಲಿಗ? ಒಂದು ಗಂಟೆ ಕೊಡ್ತೇನೆ ಹೇಳ್ಕೊಂಡಿಲ್ಲ. ಪೂರ್ವದಲ್ಲಿ ಒಂದು ಗಂಟೆ ಸೇವೆಯನ್ನ ಸಂದಾಯ ಪಡಿಸು, ಪ್ರಧಾನವಾಗಿರತಕ್ಕಂತಹ ದೈವ ಸಾನ್ನಿಧ್ಯ ಪರಿವಾರ ಇರುವಂತಹ ಶಕ್ತಿ ಯಾವುದು ಅಲ್ವಾ. ಇಟ್ಟಂತಹ ಆ ಒಂದು ನಾದ ಸೇವೆ ಎನ್ನುವಂತಹದ್ದು ಹಾಗೆ ಮನ್ನಾ ಪಡ್ತಾ ಇದೆಯಲ್ಲ. ಭಕ್ತ ಕುಟುಂಬಕ್ಕೆ ಬಲಭಾಗದ